ಗ್ರೀನ್ ಹನಿ ಕ್ರೀಪರ್, ಇದೊಂದು ಹಸಿರು ಬಣ್ಣದ ವಿಶಿಷ್ಟ ಪಕ್ಷಿ. ಈ ಪಕ್ಷಿಯ ಬಗ್ಗೆ ಕೆಲವೊಂದಿಷ್ಟು ವಿಶೇಷ ಮಾಹಿತಿಯನ್ನು ನೋಡ್ಕೊಂಬರೋಣ. ಪುರಾಣದಲ್ಲಿ ಅರ್ಧನಾರೀಶ್ವರನ ಬಗ್ಗೆ ಹೇಳಿಕೊಡುವುದು ನಿಮಗೆಲ್ಲ ತಿಳಿದಿರುವ ವಿಚಾರ. ಒಂದೇ ದೇಹ ಆದರೆ ಅರ್ಧ ಹೆಣ್ಣು ಅಂದರೆ ಪಾರ್ವತಿ, ಇನ್ನರ್ಧ ಗಂಡು ಅಂದರೆ ಶಿವನ ರೂಪದ ಬಗ್ಗೆ ತಿಳಿದಿದೆ. ಇದಷ್ಟೇ ಅಲ್ಲದೆ ಮಾನವನಲ್ಲೂ ಕೂಡ ಅರ್ಧ ಗಂಡು ಮತ್ತು ಅರ್ಧ ಹೆಣ್ಣಿನ ಗುಣ ಇರುವುದನ್ನು ನೋಡಿದ್ದೇವೆ. ಆದರೆ ಪ್ರಾಣಿ ಪಕ್ಷಿಗಳಲ್ಲಿಯೂ ಈ ಅಸಾಮಾನ್ಯ ಸಂಗತಿ ಇದೆಯೇ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಒಂದು ಕ್ಷಣ ಬಂದಿರುತ್ತೆ. ಇದಕ್ಕೆ ಉತ್ತರ ಎಂಬುವಂತೆ ಒಂದು ಅಪರೂಪದ ಪಕ್ಷಿಯನ್ನು ಅಂದರೆ ಅರ್ಧ ಗಂಡು ಮತ್ತು ಅರ್ಧ ಹೆಣ್ಣಿನ ಅಂಶವುಳ್ಳ ಪಕ್ಷಿಯನ್ನು ಪ್ರಾಣಿಶಾಸ್ತ್ರಜ್ಞರೊಬ್ಬರು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಈ ಪಕ್ಷಿಯ ಹೆಸರು ಗ್ರೀನ್ ಹನಿ ಕ್ರೀಪರ್ ಎಂಬಂಥ ಪಕ್ಷಿಯಲ್ಲಿ ಈ ಒಂದು ಗುಣಧರ್ಮ ಕಂಡುಬಂದಿದೆ. ಇದರ ಅರ್ಧ ಭಾಗ ಹಸಿರು ಬಣ್ಣದಲ್ಲಿರುತ್ತದೆ, ಅದು ಹೆಣ್ಣಿನ ಗುಣಧರ್ಮವನ್ನು ಹೊಂದಿರುತ್ತೆ. ಇನ್ನರ್ಧ ಭಾಗ ಗಂಡು, ನೀಲಿ ಭಾಗದಲ್ಲಿರುತ್ತೆ. ಈ ಪಕ್ಷಿ ಯುನೈಟೆಡ್ ಸ್ಟೇಟ್ನ ಸೌತ್ ಕೊರೊಲಿನ್ ರಾಜ್ಯದ ಕೊಲಂಬಿಯಾದಲ್ಲಿ ಕಂಡುಬಂದಿದೆ. ಈ ಒಂದು ವಿಶೇಷ ಪಕ್ಷಿಯ ವಿಡಿಯೋವೊಂದನ್ನು ಒಟಾಗು ಯೂನಿವರ್ಸಿಟಿ ಹಂಚಿಕೆ ಮಾಡಿದೆ. ಒಟಾಗು ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿರುವ ಪ್ರಾಣಿಶಾಸ್ತ್ರಜ್ಞ ಹ್ಯಾಮಿಶ್ ಸ್ಪೆನರ್ ಅವರು, ಕೊಲಂಬಿಯಾದಲ್ಲಿ ಹವ್ಯಾಸಿ ಪಕ್ಷಿಶಾಸ್ತ್ರಜ್ಞರಾಗಿರುವ ಜಾನ್ ಮುರಿಲ್ಲೋ ಅವರು ಈ ಪಕ್ಷಿಯನ್ನು ತೋರಿಸಿದ ಬಗ್ಗೆ, ಹಾಗೂ ಆ ಪಕ್ಷಿ ಗ್ರೀನ್ ಹನಿ ಕ್ರೀಪರ್ ತನ್ನ ಬಲಭಾಗದಲ್ಲಿ ಪುರುಷ ಪುಕ್ಕಗಳನ್ನು ಮತ್ತು ಎಡಭಾಗದಲ್ಲಿ ಹೆಣ್ಣು ಗರಿಗಳನ್ನು ಹೊಂದಿತ್ತು, ಅಲ್ಲದೆ ವಿಶೇಷವಾಗಿ ತಲೆಯ ಮೇಲೆ ಕೆಲವು ಗರಿಗಳನ್ನು ಹೊಂದಿತ್ತು ಅನ್ನುವಂಥ ವಿಷಯವನ್ನು ಜರ್ನಲ್ ಆಫ್ ಫೀಲ್ಡ್ ಅನಿರ್ತಾಲಜಿ ವರದಿಯಲ್ಲಿ ಪ್ರಕಟ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಇವರು ತಿಳಿಸಿದರು. ಅದನ್ನು ಈ ಒಂದು ಜರ್ನಲ್ ಆಫ್ ಫೀಲ್ಡ್ ಅನಿರ್ತಾಲಜಿ ವರದಿಯಲ್ಲಿ ಪ್ರಕಟ ಮಾಡಲಾಗಿದೆ. ಇನ್ನು ಅನೇಕ ಪಕ್ಷಿ ವೀಕ್ಷಕರು, ಪಕ್ಷಿ ಪ್ರೇಮಿಗಳು ಇಡೀ ಜೀವನವನ್ನು ಕಳೆದರೂ ಕೂಡ ಕೆಲವೊಮ್ಮೆ ಯಾವುದೇ ಜಾತಿಯ ಪಕ್ಷಿಗಳಲ್ಲಿ ದ್ವಿಲಿಂಗಿ ಅಥವಾ ಉಭಯಲಿಂಗಿ ಪಕ್ಷಿಗಳನ್ನು ನೋಡೋದಕ್ಕೆ ಆಗಿರೋದಿಲ್ಲ. ಇದೊಂದು ಅತ್ಯಂತ ಅಪರೂಪದ ವಿದ್ಯಮಾನವಾಗಿದೆ. ಇದನ್ನು ವೈಜ್ಞಾನಿಕವಾಗಿ ಗೈನಾಂಡೋಮಾರ್ಫಿಕ್ ಎಂದು ಕರೆಯಲಾಗುತ್ತೆ. ಈ ಹನಿ ಕ್ರೀಪರ್ ಪಕ್ಷಿ ಗಂಡು ಮತ್ತು ಹೆಣ್ಣು ಎರಡು ಲಕ್ಷಣಗಳನ್ನು ಹೊಂದಿದ್ದು ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ ವಿಭಜನೆಯಾಗಿರುತ್ತೆ, ಹೀಗೆಂದು ಹ್ಯಾಮಿಶ್ ಅವರು ತಿಳಿಸಿದ್ದಾರೆ. ಈ ವಿದ್ಯಮಾನ ಯಾಕೆ ಸಂಭವಿಸುತ್ತೆ ಅನ್ನುವಂಥ ಅದರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪ್ರೊಫೆಸರ್ ಸ್ಪೆನರ್ ಅವರು ಹೇಳಿದ್ದಾರೆ. ಇದೊಂದು ಅಪರೂಪದ ವಿದ್ಯಮಾನ. ಮೊಟ್ಟೆಯನ್ನು ಉತ್ಪಾದಿಸಲು ಸ್ತ್ರೀ ಕೋಶ ವಿಭಜನೆಯ ಸಮಯದಲ್ಲಿ ಉಂಟಾಗುವ ದೋಷದಿಂದ ಈ ಒಂದು ಎರಡು ವೀರ್ಯವು ಕೂಡ ಫಲೀಕರಣಗೊಳ್ಳುವುದರಿಂದ ಇದು ಸಂಭವಿಸುತ್ತದೆ ಅಂತ ಕೂಡ ಆ ಒಂದು ವರದಿಯಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಈ ಒಂದು ಪಕ್ಷಿ ಪ್ರಪಂಚದಲ್ಲಿ ಸದ್ಯ ಕಂಡು ಬಂದಿರೋ ಹಾಗೂ ಈ ಒಂದು ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರೋ ಗ್ರೀನ್ ಹನಿ ಕ್ರೀಪರ್ನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ. ಈ ಒಂದು ಗ್ರೀನ್ ಹನಿ ಕ್ರೀಪರ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ಒಂದು ವಿಡಿಯೋನ ಕೂಡ ಈ ಒಂದು ಯೂನಿವರ್ಸಿಟಿ ಹಂಚಿಕೊಂಡಿದೆ. ಆ ಒಂದು ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಅಲ್ಲಿಯೂ ಕೂಡ ಹೋಗಿ ನೀವು ಆ ಒಂದು ವಿಡಿಯೋನ ನೋಡ್ಬೋದು, ಆ ಪಕ್ಷಿ ಹೇಗಿದೆ ಅಂತ ಅನ್ನೋದನ್ನು ತಿಳಿದುಕೊಳ್ಬೋದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಯಿತು ಅಂದ್ಕೋತೀವಿ. ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕರೆಸಿ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.